ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ 113ನೇ ಜನ್ಮದಿನದ ಅಂಗವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಧಾನಸೌಧದ ಮುಂಭಾಗ ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಸಚಿವರಾದ ಗೋವಿಂದ ಎಂ ಕಾರಜೋಳ, ವಿ ಸೋಮಣ್ಣ, ಸಂಸದ ಎ ನಾರಾಯಣಸ್ವಾಮಿ, ಮಾಜಿ ಸಚಿವ ಎಚ್ ಆಂಜನೇಯ ಮತ್ತಿತರರು ಉಪಸ್ಥಿತರಿದ್ದರು. ಸರಿ ಸರ್, ಸರಿ 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 ಕರ್ದು ಸರ್, ಕರ್ದು ಸರ್. ಬಳಿಕ ಬಿಎಸ್ ಯಡಿಯೂರಪ್ಪ ಶೋಷಿತರ ಪರವಾಗಿ ಹೋರಾಡಿದ ಧೀಮಂತ ನಾಯಕ ಬಾಬು ಜಗಜೀವನ್ ರಾಮ್. ಭಾರತದಲ್ಲಿ ಆಹಾರ ಕೊರತೆ ಉಂಟಾದಾಗ ಹಸಿರುವ ಕ್ರಾಂತಿಯನ್ನು ಆರಂಭಿಸಿದ ಹರಿಕಾರ ಎಂದು ಅವರ ಸೇವೆಗಳನ್ನು ಸ್ಮರಿಸಿದರು. ಬಾಬು ಜಗಜೀವನ್ ರಾಮ್ ಅವರು ಶೋಷಿತರ ಹಕ್ಕಿಗಾಗಿ ನಿರಂತರ ಶ್ರಮ ಹಾಕಿದಿರುವಂತಹ ಒಬ್ಬ ಅಗ್ರಗಣ್ಯ ವ್ಯಕ್ತಿ. ಹಸಿರು ಕ್ರಾಂತಿಯ ಹರಿಕಾರ ಅಂತೇಳೇನೆ ಜನಸಾಮಾನ್ಯರಲ್ಲಿ ನೆಲೆಗೊಂಡಿದ್ದರು. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಆಹಾರದ ಕೊರತೆ ಎದುರಾದಾಗ, ಜನತೆ ತಲ್ಲಣಿಸಿದಾಗ ಸುಧಾರಿತ ಬೀಜ ತಳಿಗಳನ್ನು ಬಳಸಿಕೊಂಡು ಹಸಿರು ಕ್ರಾಂತಿಯನ್ನು ಸಾಧನೆ ಮಾಡಿದರು. ಹಸಿರು ಕ್ರಾಂತಿಯ ಕಾರಣದಿಂದ ಆಹಾರ ಉತ್ಪಾದನೆ ಹೆಚ್ಚಾಗಿ ಹಸುವನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಯಿತು. ರಾಜ್ಯದ ರಾಷ್ಟ್ರದ ಕೃಷಿ ಸಚಿವರಾಗಿ ಹಸಿರು ಕ್ರಾಂತಿಗೆ ಜಗಜೀವನ್ ರಾಮ್ ಅವರು ನೀಡಿದ ಕೊಡುಗೆ ಬಹಳ ದೊಡ್ಡದು. ರಕ್ಷಣಾ ಸಚಿವರಾಗಿ ಜಗಜೀವನ್ ರಾಮ್ ಅವರ ಸಾಧನೆ ಉಲ್ಲೇಖನಾರ್ಹವಾದಂಥದ್ದು. ರೈತ ಮತ್ತು ಯೋಧ ಇಬ್ಬರಿಗೂ ಸಂಬಂಧಿಸಿದ ಇಲಾಖೆಗೆ ಜಗಜೀವನ್ ರಾಮ್ ಅವರ ನಾಯಕತ್ವದಲ್ಲಿ ದೊರೆತ ಮಾರ್ಗದರ್ಶನ ಮತ್ತು ನಾಯಕತ್ವ ಸ್ಮರಣೀಯವಾದಂಥದ್ದು. ದೇಶ ಕಂಡಂಥ ಅಪ್ರತಿಮ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಪಾಲಿಸಿದ ಆದರ್ಶ ಮತ್ತು ಚಿಂತನೆಗಳು ಎಲ್ಲ ಕಾಲಕ್ಕೂ ಮಾದರಿಯಾಗಿದೆ. ಶೋಷಿತ ವರ್ಗದ ಜನರಿಗೆ ಆಶಾಕಿರಣವಾಗಿದ್ದಂಥ ಅವರ ವ್ಯಕ್ತಿತ್ವ, ಜೀವನ ಚರಿತ್ರೆ ಯುವ ಪೀಳಿಗೆಗೆ ಪರಿಚಯಿಸುವ ಕಾರ್ಯ ನಿರಂತರವಾಗಿ ನಡೀಬೇಕು. ಅವರ ಸಾಮಾಜಿಕ ಕಳಕಳಿ ಹಾಗೂ ರಾಜಕೀಯ ವಿಚಾರಧಾರೆಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.